ನಮಸ್ಕಾರ ವೀಕ್ಷಕರೇ, ಮತ್ತೆ ಹೊಸ ಒಗ್ಗಟ್ಟಿನ ಜೊತೆ ನಿಮ್ಮ ಮುಂದೆ ಬಂದಿದ್ದೇವೆ. ನನ್ನ ಜೊತೆ ಮತ್ತೊಮ್ಮೆ ಪುಂಡರೀಕಾಕ್ಷ ಸರ್ ಇದ್ದಾರೆ. ಅವ್ರ ಜೊತೆ ಇವತ್ತಿನ ಒಗ್ಗಟ್ಟು ಕೇಳುವ ಅದಕ್ಕಿಂತ ಮುಂಚೆ ಹಿಂದಿನ ಒಗ್ಗಟ್ಟಿನ ಉತ್ತರವನ್ನು ಕೇಳುವ ಸರ್. ನಮಸ್ತೆ. ನಮಸ್ತೆ. ಕಳೆದ ಬಾರಿಯ ಸಂಚಿಕೆಯಲ್ಲಿ ಬಂದಿರುವಂತಹ ಒಗ್ಗಟ್ಟನ್ನು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅದು ಮಾಡಿಕೊಂಡು ಮುಂದಿನ ಒಗ್ಗಟ್ಟಿಗೆ ಹೋಗೋಣ. ಮಡದಿಗೆ ಶಾಪವಂ ಇತ್ತವನ, ಅಂದರೆ ಇದು ಸ್ವಲ್ಪ ವಿಚಿತ್ರವಾಗಿರುವ ವಿಶೇಷವಾಗಿರುವಂಥ ಒಂದು ಘಟನೆ ಇದು. ಇಲ್ಲಿ ಶಾಪವನ್ನು ಕೊಟ್ಟದ್ದು ಅಂದರೆ ಗೌತಮ ಮಹಾಮುನಿಗಳು ಅಹಲ್ಯೆಗೆ ಶಾಪ ಕೇಳಿದ್ರಲ್ಲ, ಅಹಲ್ಯ ಕತೆ ಕೇಳಿದ್ದೀವಿ. ನೀವು ಕಲ್ಲಾಗಿದ್ದು ಅದಕ್ಕೆ ಮೆಟ್ಟಿದ ಕೂಡಲೇ ಅವಳು ಮತ್ತೆ ಶಾಪ ವಿಮೋಚನೆ ಆಗುತ್ತೆ ಅಂತ. ಹಾಗಾಗಿ ಮಡದಿಗೆ ಶಾಪವನ್ನು ಇತ್ತವನ ಅಂದರೆ ಅಲ್ಲಿ ಯಾರಾಗ್ತಾನೆ, ಗೌತಮ ಮುನಿಗಳು ಆಗುತ್ತಾರೆ. ಆಶ್ರಮವಂ ಪೊಕ್ಕು ಅಂದರೆ ಗೌತಮರ ಆಶ್ರಮವನ್ನು ಅವರು ಹೋಗಿ ಗುರುವಿಂದ ತಿಳಿದ ಎಂಟರೊಡೆಯನ ಕೃತ್ಯದಿಂ ಅಂದರೆ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಮತ್ತು ಲಕ್ಷ್ಮಣರು ನಡ್ಕೊಂಡು ಬರುವಾಗ ಈ ಘಟನೆಯನ್ನೆಲ್ಲ ಹೇಳಿರ್ತಾರೆ. ಹೀಗಿಗಾಗಿದೆ, ಹೀಗಿಗಾಗಿದೆ, ಇಲ್ಲಿ ಒಂದು ಆಶ್ರಮ ಇತ್ತು, ಇಲ್ಲಿ ಹೀಗೆ ಶಾಪ ಕೊಟ್ಟಿದ್ದಾರೆ ಎಲ್ಲ ಗುರುಗಳು ಹೇಳಿದ್ದು. ಅದನ್ನು ಗುರುಗಳು ಹೇಳಿದಂಥ ವಿಚಾರವನ್ನು ತಿಳಿದು ಕೃತ್ಯವಂ ಅಂದರೆ ಅಲ್ಲಿ ಆಗಿರುವ ಘಟನೆಯನ್ನು ತಿಳಿದು ತಪ್ಪಿದಾಕೆಯ ಪಾದದಿಂದಲೇ ಉದ್ಧರಿಸುವ ಅಂದರೆ ಅವಳು ತಪ್ಪಿದಷ್ಟೇ, ಅವಳಿಗೆ ಶಾಪಗ್ರಸ್ತಳವಳು ಪಾದದಿಂದಲೇ ಉದ್ಧರಿಸುವ ಅಂದರೆ ರಾಮ. ಅಲ್ಲಿ ಇನ್ನೂ ಒಂದು ವಿಶ್ಲೇಷಣೆ ಕೊಟ್ಟಿದೆ ಏನಂದರೆ ಉರಗ ಜ್ಯೇಷ್ಠನ ಅಂದರೆ ಲಕ್ಷ್ಮಣನನ್ನು ಆದಿಶೇಷ ಅಂತ ಕರೀತಾರೆ, ಆದಿಶೇಷನ ಅಪರಾವತಾರ ಅಂತ. ಹಾಗಾಗಿ ಉರಗ ಅವನು, ಉರಗ ಜ್ಯೇಷ್ಠನ ಅಂದರೆ ರಾಮನ, ಉರಗದ ಅವತಾರದಲ್ಲಿ ಎತ್ತಿರ್ತಕ್ಕಂಥವನ ಜ್ಯೇಷ್ಠ ಅಂದರೆ ರಾಮನ. ಬರೋಣವಂ ಕಾಯುತ್ತಿದ್ದ, ಕಳ್ಳಾದವಳ ಅಂದರೆ ಅಹಲ್ಯ ಕಾಯ್ತಾ ಇದ್ರು ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ನನಗೆ ಮೋಕ್ಷ ಆಗಬೇಕು ಅಂತ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿದ್ದೆ ನೋಡಿ, ಇಲ್ಲಿ ಪತಿ ಅಂತ ಕೇಳಿದ್ದಾರೆ, ಕಳ್ಳಾದವಳ ಪತಿ ನಾನು ಯಾರು ಅಂತ ಗೌತಮ ಅಂತ ನೋಡಿ. ಆಗಲೇ ಹೇಳಿದ್ದು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆಲ್ಲ, ಪ್ರಥಮವೂ ಕೂಡ ಕೊನೆಯಲ್ಲಿ ಒಂದೇ ರೀತಿ ಇರುತ್ತೆ ಅಂತ. ಹಾಗೆ ಮಡದಿಗೆ ಶಾಪವಂ ಇದ್ದವನ ಅಂದರೆ ಗೌತಮ ಮಹಾಮುನಿಗಳು, ಆಮೇಲೆ ಕೊನೆಯಲ್ಲಿ ಕಳ್ಳಾದವಳ ಪತಿಯ ಅಂದರೆ ಯಾರು ಅಂತ ಹೇಳುವಂಥದ್ದು. ಹಾಗೆ ಗೌತಮ ಮಹಾಮುನಿಗಳು ಕಳೆದ ಸಂಚಿಕೆಯ ಉತ್ತರ ಏನು ಹೇಳಿ, ಗೌತಮ ಮಹಾಮುನಿಗಳು. ತುಂಬ ಜನ ಉತ್ತರಿಸಿದ್ದೀರಾ, ತುಂಬ ಖುಷಿಯಾಯಿತು. ಈ ಥರ ತುಂಬ ಜನ ಉತ್ತರಿಸಿದರೆ ಇನ್ನು ಖುಷಿಯಾಗತ್ತೆ. ತುಂಬ ಜನ ವೀಕ್ಷಕ ಬಂಧುಗಳಿಗೆ ಮತ್ತು ಯಾರ್ಯಾರು ಉತ್ತರಿಸಿದ್ದೀರಿ ಅವರಿಗೆಲ್ಲ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಮುಂದಿನ ವಾರದ ಒಗ್ಗಟ್ಟಿಗೆ ಹೋಗೋಣ ಅಲ್ಲವೇ. ಇದು ಸ್ವಲ್ಪ ಕ್ಲಿಷ್ಟ ಇದೆ, ಆದರೂ ಸುಲಭ, ಚಿಂತನೆ ಮಾಡಿದ್ರೇನು ಭಾರಿ ಕಷ್ಟ ಆಗಲ್ಲ. ಬೆಳ್ಳಗಿನ ಬೆಟ್ಟದಿಂ ಇಳಿದು ಬಂದವಳ, ನಮ್ಮ ಹೇಳ್ತೇನೆ, ಬೆಳ್ಳಗಿನ ಬೆಟ್ಟದಿಂ ಇಳಿದು ಬಂದವಳ ದಾಟಿಸುವವನಂ ಹರಸಿ, ಅದನ್ನು ದಾಟಿಸುವವನನ್ನು ಹರಸಿ. ಕಾನನವಂ ಪೊಕ್ಕು, ಕಾಡನ್ನ ಹೊಕ್ಕು. ಅವನಿಸುತೆಯನ್ನಾಳುವವಂ ಸೌಮಿತ್ರಿ ಕುವರನಂ ಕೂಡಿ ಋಷಿಪತ್ನಿಯಂ ಕೂಡಿದ್ದ ಆಶ್ರಮ ಮಾರ್ಗದ ವಿವರವಂ ತಿಳಿದು ಧನ್ಯನಾದ ನಾನು ಯಾರು ಅಂತೇಳೋದು ಪ್ರಶ್ನೆ. ಇಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದ ಶಬ್ದಗಳೆಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಬಹುದು, ಆದರೂ ಮನೆಯವರೆಲ್ಲ ಕೂತು ಚಿಂತನೆ ಮಾಡಿ ಉತ್ತರ ಹುಡುಕ್ಲಿಕ್ಕೆ ತುಂಬ ಸುಲಭ. ಚಿಂತನೆ ಮಾಡಿ ಅದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕ ಎಲ್ಲ ಬಂಧುಗಳಿಗೆ ವಂದನೆಗಳು. ಎಸ್ ಸರ್. ಸೊ ವೀಕ್ಷಕರೇ, ಕೇಳುವುದಕ್ಕೆ ಸ್ವಲ್ಪ ಕಷ್ಟ ಅಂತ ಇದ್ರು ಒಗ್ಗಟ್ಟನ್ನು ನಿಮ್ಮ ಮನೆಯವರ ಜೊತೆ ಕೂತು, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹಿರಿಯರ ಜೊತೆ ಕೂತು ಚರ್ಚಿಸಿ ಉತ್ತರವನ್ನೇ ನಮಗೆ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಉತ್ತರಗಳನ್ನು ನಾವು ಖಂಡಿತ ನಮ್ಮ ಪರದೆಯ ಮೇಲೆ ತೋರಿಸ್ತೇವೆ. ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ, ಅಲ್ಲಿ ತನಕ ನಮಸ್ಕಾರ.